Thanks. Nina Pasha Mavi Savitri Gayatri Allah 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 Thai Thai Nina Kadu Kalin the Kadu Madra Pumpi Nina Kadu Kalin the Pumpi Ne Maha Kaliye Kadu Kalin the Pumpi Ne Maha Kaliye Kadavilla Kadu ಕದಿರು ಬೇಡುವೆನು ಶ್ರೀರಾಮನಾಣೆ ರಾಮನಾಣೆ ನನ್ನ 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 ಶ್ರೀರಾಮನಾಣೆ ಆಂಜನೇಯನೆ ನಾನು ಅಂಜನಾ ಸಂಜಾತ ಆಂಜನೇಯನೆ ನಾನು ನಿನ್ನ ರಸ ಶ್ರೀರಾಮ ಭಂಟನಮ್ಮ ರಾಮ ಭಂಟನಮ್ಮ ವಾಯುನಂದನನೆ ಗೀತ ಆರಾಧಿಸೈ ಪರಮ ಭಕ್ತ ಶ್ರೀರಾಮದೂತ ಹನುಮಂತ ಮಾತಾ 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 ತಮ್ಮ ವಿರಹ ವೇದನೆಯಿಂದ ಶೋಕ ಪಡುತ್ತಿರುವ ಆ ಲೋಕೋತ್ತಮನ ಕುಶಲ ವಾರ್ತೆಯನ್ನು ಈ ಮರ್ಕಟ ಮಾತನಾದ ನಾನೇನೆಂದು ವರ್ಣಿಸಲಿ ತಾಯಿ. ತಪನ ಕುಲದೀಪ ಶ್ರೀರಾಮಚಂದ್ರ ವಿಪಿನಲ ಜಯವೃಂದ ತಾನಪ್ಪಿ ಸತತ ಪ್ರಾಣನಾಯಕಿ ಜಾನಕಿ ಜಾನಕಿ ಹೃದಯ ಸಖಿ ಎನ್ನುತ್ತೌ ಆಹಾರ ನಿದ್ರೆಗಳೆಲ್ಲವೂ ತೊರೆದು ಮೋಹಾತಿ ಮೋಹದಿಂ ಸೀತೆ 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 ಸಹಜಾತ ಲಕ್ಷ್ಮಣನೊಡನಿಪ್ಪ ಏನಪ್ಪ ನರಸಿಂಹ ರಾಮೋ ರಾಮೋ
ಅನ್ಯತಾ ಭಾವಿಸಬಾರದು. ಇಲ್ಲಿನ ಕಾಡು ನಾಡಿನ ರಕ್ಕಸರೆಲ್ಲ ಕ್ಷಣಕ್ಕೊಂದು ರೂಪವನ್ನು ಧರಿಸಿ ನನ್ನನ್ನು ಕಾಡಿಸುತ್ತಲೇ ಇರುವರಪ್ಪ. ಅಮ್ಮ, ಮಾಯಾವಿಗಳ ಮಧ್ಯದಲ್ಲಿರುವ ಪ್ರತಿಯೊಬ್ಬರಿಗೂ ಸಹಜವಾದ ಸ್ವಭಾವ ತಾನೇನಮ್ಮ? ಅದಕ್ಕೆ ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಂಟನೆ. ಸಂದೇಹ ಪಡುವೆಯಾ ತಾಯಿ? ಸಂದೇಹ ಬೇಡಮ್ಮ, ಈ ದಾಸನಲ್ಲಿ ಕುರುಹು ಪೇಳಿಹ ರಾಮ ಕಿವಿ ಮಾತಿನಲ್ಲಿ. ಮಾ, ಸಂದೇಹ ಬೇಡಮ್ಮ, ಈ ದಾಸನಲ್ಲಿ ಕುರುಹು ಪೇಳಿಹ ರಾಮ ಕಿವಿ ಮಾತಿನಲ್ಲಿ. ಪಾಲ ನೇತ್ರದ ಮಧ್ಯೆ ನಡು ನೆತ್ತಿಯಲ್ಲಿ ಇಲವಣ್ಣದ ಪತ್ತೆ ಎಡಗಲ್ಲದಲ್ಲಿ ಪೂರ್ಣ ಪಾದದ ಮಧ್ಯೆ ಹೃದಯಾಗ್ಯದಲ್ಲಿ ಕಾವನಂದಿನ ಮಚ್ಚೆ ಕುಡಿನೋಟದಲ್ಲಿ ಮರ್ಮವಾಗಿಹುವಂತೆ ಮತ್ತೆರಡು ಮಚ್ಚೆ ಒಲವಿನೊಳಮೈ ಅಂದದಾನಂದದಲ್ಲಿ ವೈಜಯಂತಿಯ ರೇಖೆ ಒಳನಾಭಿಯಲ್ಲಿ ತಾವರೆಯ ದಳ ರೇಖೆ ನಿರುಜಂಗೆಯಲ್ಲಿ ವನಜ ರೇಖೆಗಳೇಳು ಹಂಗೈಯಿನಲ್ಲಿ ವತ್ಸಲಾಂಚನ ಒಂದು ಮುಂಬೈನಲ್ಲಿ ಪದ್ಮರೇಖೆಗಳೆಂಟು ಪಾದದಡಿಯಲ್ಲಿ ಚಾಮರದ ಚಿನ್ಹೆದ ವಾಮಾಂಗ್ರಿ ತಳದಲ್ಲಿ ಇದೇನು ಸತ್ಯವೋ ಅಸತ್ಯವೋ ನಾನರಿಯೇ ಮಾತದೆ ಕೇಳಮ್ಮ ಶ್ರೀಕಲ್ಪವಲ್ಲಿ. ಸಂದೇಹ ಬೇಡಮ್ಮ ಈ ದಾಸನಲ್ಲಿ. ಸತ್ಯವಾದ ಮಾತನ್ನು ಹೇಳಿದೆ ಆಂಜನೇಯ, ಸತ್ಯವಾದ ಮಾತನ್ನು ಹೇಳಿದೆ. ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ಇರುವವರಿಗೆಲ್ಲ ಕಿರಿಯನಾಗಿ ಮುಂದೆ ಬರುವವರಿಗೆಲ್ಲ ಹಿರಿಯನಾಗಿ ಹೀಗೆಯೇ ಇರಬೇಕೆಂದು ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದೇನಮ್ಮ. ಹೌದು, ನನ್ನ ಪತಿ ಶ್ರೀರಾಮಚಂದ್ರರಿಗೂ ನಿನಗೂ ಸ್ನೇಹ ಬೆಳೆದ ಬಗೆ ಹೇಗೆ? ಅಮ್ಮ, ತಮ್ಮನ್ನೇ ಹರಸುತ್ತಾ ಶ್ರೀರಾಮ ಲಕ್ಷ್ಮಣರು ತುಂಗಭದ್ರಾ ನದಿಯ ಋಷ್ಯಮುಖ ಪರ್ವತ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ಬೆಟ್ಟದಾಕಾರವಾಗಿ ಮಲಗಿದ್ದ ಕಬಂಧ ರಾಕ್ಷಸನ ಮೇಲೆ ಬೆಟ್ಟವೆಂಬ ಭ್ರಾಂತಿಯಿಂದಲೇ ಎತ್ತುತ್ತಿದ್ದರಮ್ಮ. ಆಗ ನನ್ನೊಡೆಯ ಸುಗ್ರೀವ ರಾಜನ ಆಜ್ಞೆಯಂತೆ ಕಬಂಧ ರಾಕ್ಷಸನ ರಹಸ್ಯವನ್ನು ನಾನೇ ತಿಳಿಸಿದನಮ್ಮ. ಆ ಕ್ಷಣವೇ ಪುರುಷೋತ್ತಮನು ಒಂದೇ ಒಂದು ಬಾಣದಿಂದ ಕಬಂಧ ರಾಕ್ಷಸನ ರಹಸ್ಯವನ್ನು ನಾನೇ ತಿಳಿಸಿದನಮ್ಮ. ಒಂದೇ ಒಂದು ಬಾಣದಿಂದ ಕಬಂಧ ರಾಕ್ಷಸನ ಸಂಹಾರವನ್ನು ಮಾಡಿಬಿಟ್ಟನಮ್ಮ. ದಂಡಕಾರಣ್ಯದಲ್ಲಿದ್ದ ಕೋಟಿ ಕೋಟಿ ದುರ್ದೈತ್ಯರನ್ನೆಲ್ಲ ಶಿಕ್ಷಿಸಿ ಜನಪ್ರಿಯ ಜನನಾಯಕರಾಗಿ ಬಿಟ್ಟನಮ್ಮ. ಅಮ್ಮ, ಆ ರಾಮನಿಗೂ ಈ ಹನುಮಂತನಿಗೂ ಅಂದಿನಿಂದ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ನಿಕಟವಾದ ಸ್ನೇಹ ಬೆಳೆಯಲಾರಂಭಿಸಿತಮ್ಮ. ಅಮ್ಮ, ಒಟ್ಟಿನಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುವುದಾದರೆ ಕಾವೇರಿಯ ನಾಡಿನ ಹಳ್ಳಿ ಹಳ್ಳಿಯ ಮನೆ ಮಕ್ಕಳೆಲ್ಲ ರಾಮನ ಬಂಟ ಹನುಮಂತ, ರಾಮನ ಬಂಟ ಹನುಮಂತ ಎಂದು ಹಗಲಿರಲು ಹಾಡುತ್ತಿರ್ತಾರಮ್ಮ. ಬಹಳ ಸಂತೋಷ ಆಚರಣೆ, ಬಹಳ ಸಂತೋಷ. ಹೌದು, ಕಡಲ ಒಡಲನ್ನು ನೀನು ಹೇಗೆ ದಾಟಿ ಬಂದೆ? ಪರೀಕ್ಷಿಸುವೆಯಾ ತಾಯಿ? ಪರೀಕ್ಷಿಸಿರಲಿವೆ ಹನುಮಂತ, ಪರೀಕ್ಷೆಯ ಫಲಿತಾಂಶ ದೊರೆಯುವುದು. ಅಮ್ಮ, ನನ್ನಂತೆಯೇ ಗುಡ್ಡಗಾಡಿನಲ್ಲಿ ಬೆಳೆದು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸಿದ್ದ ಆ ಅಗಸ್ತ್ಯ ಮಹಾಮುನಿಯು ಸಪ್ತ ಸಮುದ್ರವನ್ನು ಹೇಗೆ ಏಕಾಪಾಸನ ಮಾಡಿದನಮ್ಮ? ಸತತ ಸಾಧನೆ ಎಂಬ ಕ್ರಿಯಾಸಿದ್ಧಿಯಿಂದ. ಹಾ ಹಾ, ಅದೇ ಕ್ರಿಯಾಸಿದ್ಧಿ ಎಂಬ ಮಹಾವಿದ್ಯೆಯಿಂದಲೇ ಈ ನಿಮ್ಮ ಹನುಮ ಧ್ಯಾನ ಮನನಾದಿ ಸಾಂಖ್ಯಯೋಗಗಳನ್ನು ಕಲಿತವನಮ್ಮ. ಅಮ್ಮ, ನಿಮ್ಮ ರಮಣನ ನಾಮಸ್ಮರಣೆ ಮಾತ್ರದಿಂದಲೇ ತೆಂಕಣ ಕಡಲನ್ನು ಕಾಲುವೆಯೋಪಾದಿಯಂತೆ ದಾಟಿ ಬಂದನಮ್ಮ. ಈ ಘನತರವಾದ ವಿದ್ಯೆಗಳೆಲ್ಲ ನೀನು ಎಲ್ಲಿ ಕಲಿತೆ? ಮಾತೃದೇವೋಭವ, ಮಾತೃದೇವೋಭವ ಎಂಬ ವೇದವಾಣಿಯ ಆಧಾರದ ಮೇಲೆ ಅಚಲವಾದ ನಂಬಿಕೆಯನ್ನಿಟ್ಟು
ಎಲ್ಲವನ್ನೂ ನನ್ನ ಹೆತ್ತಮ್ಮನಿಂದಲೇ ಕಲಿತೇನಮ್ಮ. ಅಮ್ಮ, ಈ ಜಗತ್ತಿನಲ್ಲಿ ತಾಯಿಗೆ ಮಿಗಿಲಾದ ಗುರು ದೈವ ಯಾವುದೂ ಇಲ್ಲವೆಂದೇ ನನ್ನ ಭಾವನೆ ತಾಯಿ. ಹಾಗಾದ್ರೆ ನನ್ನ ಪತಿ ಶ್ರೀರಾಮಚಂದ್ರನಿಂದ ಮಾತಾರಾಮೋ ಮತ್ಪಿತಾ ರಾಮಚಂದ್ರೋ ಭ್ರಾತಾರಾಮೋ ಮತ್ಸಕ ರಾಘವೇಶ ಸರ್ವಸ್ವಮ್ಯೇ ರಾಮಚಂದ್ರೋ ದಯಾಳು ನಾನ್ಯಂ ದೈವಂ ದೈವಚಾನೇನ ಜಾನೆ. ಅಮ್ಮ, ನೀವಿನ್ನು ಈ ಕಾಡು ನಾಡಿನ ಕಪಿಯನ್ನು ಪರೀಕ್ಷಿಸುವುದೇ ಆದರೆ ಮನಸ್ಸಾ ಒಪ್ಪಿದಲ್ಲಿ ಅನ್ಯತಾ ಭಾವಿಸದೆ ನನ್ನ ಈ ಭುಜದ ಮೇಲೆ ಕುಳಿತುಕೊಳ್ಳಿ. ನಿಮ್ಮನ್ನು ಕ್ಷಣಾರ್ಧ ಕಾಲದಲ್ಲಿ ಶ್ರೀರಾಮಚಂದ್ರ ಬಳಿಗೆ ಕರೆದೊಯ್ದು ಬಿಡುವನು. ಅಮ್ಮ, ಈತ ಕೇಡಿಗೆ ರಾವಣನೆಲ್ಲ ಓಡಗ ಹನುಮಂತನೆಂದು ನಂಬು ತಾಯಿ. ಅಯ್ಯೋ, ಈಗೇನು ಮಾಡಲಿ ನಾನೀಗೇನು ಮಾಡಲಿ? ಅಯ್ಯೋ ಶ್ರೀರಾಮಚಂದ್ರ ಪ್ರಭು ದೇವ ರಘುವೀರ, ನಿನ್ನ ನಿಜ ಮೂರ್ತಿವಂತ ಸ್ವರೂಪವನ್ನಾದರೂ ಈ ಹನುಮಂತನ ಹೃದಯ ಮಧ್ಯದಲ್ಲಿ ನಿಲ್ಲಿಸು. ದೇವ ದೇವ, ಏನು ಮಾಡಲಿ ನಾನೀಗೇನು ಮಾಡಲಿ? ಮಾಯಾ ಮುದ್ರಿಕೆ ಅಲ್ಲಮ್ಮ, ಶ್ರೀರಾಮ ಘನ ಮುದ್ರಿಕೆ. ಇಲ್ಲಮ್ಮ, ಶ್ರೀರಾಮ ಘನ ಮುದ್ರಿಕೆ. ಕೊಡು ಎಂದ ಮಾತ್ರಕ್ಕೆ ಕೊಟ್ಟು ಬಿಡುವ ಮಂಗಣ್ಣನಲ್ಲಮ್ಮ ಏನುವಂತ. ಅಮ್ಮ, ಎತ್ತ ತಾಯಿಯು ಎತ್ತ ತಾಯಿ ತನ್ನ ಮಗನನ್ನು ಕರೆಯುವ ಮಮತೆಯಿಂದ ಮಗು ಮಾರುತಿ ಮಾರುತಿ ಎಂದು ಕರೆಯಬೇಕಮ್ಮ. ಧನ್ಯನಾದೆ ನೀ ಭುವನದೊಳಗೆ ಎನಗಿನ್ನು ಸಮನಾರು ಹೀರೇಳು ಲೋಕದೊಳಗೆ ಹನುಮಾನ ದುಮ್ಮಾನ ಹನುಮಾನ ದುಮ್ಮಾನ ತಿನ್ನದೇಕೆ ಹನುಮಿಂದ ಸ್ವೀಕರಿಸುವುದು ಶ್ರೀರಾಮಗಣ ಮುದ್ರಿಕೆ ರಾಮಗಣ ಮುದ್ರಿಕೆ. ಹೀಗಾಗಿ
ಯಾವುದಾದರೊಂದು ಅಭಿಜ್ಞಾನ ವಸ್ತುವನ್ನು ದಯಪಾಲಿಸಿ ತಾಯಿ. ಆಂಜನೇಯ, ಓ ನಾನು ಮರ್ತಿದ್ದೆ, ಮಾಡ್ತೀನಿ ತೆಗೆದುಕೋ. ಈ ಚೂಡಾರತ್ನವನ್ನು ತೆಗೆದುಕೊಂಡು ಹೋಗಿ ನನ್ನ ಶ್ರೀರಾಮಚಂದ್ರನಿಗೆ ಅರ್ಪಿಸಿ ನನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕರೆದುಕೊಂಡು ಹೋಗಬೇಕೆಂದು ಹೇಳಿ. ಅಮ್ಮ, ನನ್ನಪ್ಪ ಶ್ರೀರಾಮಚಂದ್ರನಿಗೆ ಏನೆಂದು ವಾರ್ತೆಯನ್ನು ತಿಳಿಸಲಿ ತಾಯಿ. ನಾನು ಜನಕ ರಾಜೇಂದ್ರನ ಸಾಕು ಮಗಳು ಮಾತ್ರವಲ್ಲ, ದಶರಥ ರಾಯನ ಹಿರಿಯ ಸೊಸೆ ಅಷ್ಟೇ ಅಲ್ಲ, ಶ್ರೀರಾಮಚಂದ್ರನ ಧರ್ಮಪತ್ನಿ ಎಂಬುದು ಎಷ್ಟು ನಿತ್ಯ ಸತ್ಯವೋ, ಮಹಾಬ್ರಾಹ್ಮಣನ ಪ್ರಚಂಡ ರಾವಣನ ಹಿರಿಯ ಮಗಳೆಂಬುದು ಅಷ್ಟೇ ಸತ್ಯ. ಈ ವಿಚಾರವನ್ನು ಮರೆಯದೆ ತಿಳಿಸಿ. ಎಲ್ಲಾ ಕಡೆಯಿಂದ ಶಬ್ದವು ಅಧಿಕವಾಗುತ್ತಿರುವುದು, ರಾಕ್ಷಸರ ಕಾಟ ಬಹಳವಾಗುತ್ತಿರುವುದು, ನೀನು ಬೇಗ ಮರೆಯಾಗಪ್ಪ. ಹೆದರಬೇಡಿ ತಾಯಿ, ಲೋಕ ಲೋಕಾಂತರಗಳನ್ನು ಕಟ್ಟಾಳಿ ಬಾಳುತ್ತಿರುವ ಪರನಾರಿ ಚೋರ ಪ್ರಚಂಡ ರಾವಣನನ್ನು ಸಂದರ್ಶಿಸಿ ಸಂಧಾನ ಮಾಡಿಕೊಂಡೇ ಹಿಂದಿರುಗುತ್ತೇನೆ. ನೀವಿನ್ನು ತವರ ಮನೆಗೆ ಬಂದ ಹಿರಿಯ ಮಗಳಂತೆ ಹಾಯಾಗಿರಬಹುದು. ಶ್ರೀರಾಮ ರಾಮ ರಘು ರಾಮ ರಾಮ ಶೃಂಗಾರ ರಾಮಯ್ಯ, ಶ್ರೀರಾಮ ರಾಮ ರಘು ರಾಮ ರಾಮ ಶೃಂಗಾರ ರಾಮಯ್ಯ, ಶ್ರೀರಾಮ ರಘು ರಾಮ ಶೃಂಗಾರ ರಾಮಯ್ಯ, ಶ್ರೀರಾಮ ರಘು ರಾಮ ಶೃಂಗಾರ ರಾಮಯ್ಯ, ಶ್ರೀರಾಮ ರಾಮ ರಘು ರಾಮ ರಾಮ ಶೃಂಗಾರ ರಾಮಯ್ಯ, ಶ್ರೀರಾಮ ರಾಮ ರಘು ರಾಮ ರಾಮ ಶೃಂಗಾರ ರಾಮಯ್ಯ, ಶ್ರೀರಾಮ ರಘು ರಾಮ ಶೃಂಗಾರ ರಾಮಯ್ಯ, ಶ್ರೀರಾಮ ರಘು ರಾಮ ಶೃಂಗಾರ ರಾಮಯ್ಯ. ಮಂಗ ಸೇರ್ಕೊಬಿಟ್ಟೈತೆ, ಇಡೀ ಮನೆಯಲ್ಲ ಹಾಳು ಮಾಡೈತೆ, ಹೋಗಿ ಹಿಡ್ಕಪ್ಪ ಅಂತ ಹೇಳಿದ್ರಲ್ಲ ನಮ್ಮ ಪರಾಕು ಹಾಳು ಮಂಗ ಎತ್ತಣ್ಣು ಮಾವನಣ್ಣು ಕಾಯಿ ಎಲ್ಲ ಕಿತ್ತಿ ಎಸ್ಬಿಟ್ಟದ್ರ ಕೈ.